ಎಸ್ ಎಸ್ ಇನ್ನು ಮುಂದಿನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ಮುನಿಯಪ್ಪ ಬರ್ಲಾಗ ಹೈ ವೋಲ್ಟೇಜ್ ಆಗಿದೆ ಹೊಸೋಟೆ ಸಹಜವಾಗಿ ಹೈ ವೋಲ್ಟೇಜ್ ಹೈ ವೋಲ್ಟೇಜ್ ಇರೋ ಕ್ಷೇತ್ರ ಲೆಕ್ಕಾಚಾರ ನೋಡೋದಾದ್ರೆ ಎಸ್ ಮೊದಲನೇ ಕ್ಷೇತ್ರ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಎಂ ಟಿ ಬಿ ನಾಗರಾಜ್ ಕಾಂಗ್ರೆಸ್ ಇಂದ ಶರತ್ ಬೇಗೌಡ ಎಂಟಿ ಬಿ ನಾಗರಾಜ್ ವರ್ಸಸ್ ಶರತ್ ಬಚ್ಚೇಗೌಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರಿಬ್ರು ನೋಡಿದ ಸ್ಪರ್ಧೆ ಇತ್ತು ಮತ್ತೆ ಬೈ ಎಲೆಕ್ಷನ್ ಸ್ಪರ್ಧೆ ಇತ್ತು ಈಗ ಮತ್ತೆ ಮೂರನೇ ಬಾರಿ ಇಬ್ರು ಜಿದ್ದಿಗೆ ಬಿದ್ದಿದ್ದಾರೆ ಎಂಟಿಬಿ ನಾಗರಾಜ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇಬ್ರು ವರ್ಸಸ್ ಲೆಕ್ಕಾಚಾರ ಏನು ಅಂದ್ರೆ ಎಂಟಿ ಬಿ ಸೀನಿಯರ್ ಕಳಗ ಇದೆ ಮುಂದೆ ದೇವನಹಳ್ಳಿ ದೇವನಹಳ್ಳಿಯಲ್ಲಿ ಬಿಜೆಪಿಯಿಂದ ಪಿಳ್ಳ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಕೆ ಎಚ್ ಮುನಿಯಪ್ಪ ಜೆಡಿಎಸ್ ಇಂದ ನಿಸರ್ಗ ನಾರಾಯಣ ಸ್ವಾಮಿ ಜೊತೆಗೆ ಆಮ್ ಆದ್ಮಿಯಿಂದ ಶಿವಅಪ್ಪ ಕಣ ಕೇಳಿದಾರೆ ಇಲ್ಲಿ ಏನಾಗ್ತಿದೆ ತ್ರಿಕೋನ ಸ್ಪರ್ಧೆ ಅಂತ ಕಂಡಿದ್ರು ಆಮ್ ಆದ್ಮಿ ಪಡ ಒಳ್ಳೆ ಓಟ್ ತಗೊಳುತ್ತೆ ಆ ಸೊ ಒಟ್ಟಾರೆ ಪೆಣ್ಣು ಮುನಿಶಾಮಪ್ಪ ನೆಗ್ಲೆಕ್ಟ್ ಮಾಡಂಗಿಲ್ಲ ಅವರು ಕೂಡ ಎರಡ್ ಸಾವಿರದ ಹದ್ಮೂರ್ ಎಂಎಲ್ ಆಗಿದ್ದಾರೆ ಅದರಿಂದ ಎಂಎಲ್ಎ ಆದಂತ ಚಂದ್ರಣ್ಣ ಕೂಡ ಬಿಜೆಪಿ ಇದ್ದಾರೆ ಸೊ ಇಲ್ಲಿ ತ್ರಿಕೋನ ಸ್ಪರ್ಧೆ ಅನ್ಸಿದ್ರು ಕೊಟ್ಟು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಹಾಣಿ ಆಗುತ್ತೆ ಇಲ್ಲಿ ಕ್ಷೇತ್ರ ಇದೆ ಮುನಿಯಪ್ಪ ಅವರಿಗೆ ಸವಾಲ್ ಇದೆ ಇಲ್ಲಿ ಯಾರು ಆಕಾಂಕ್ಷಿ ಇದ್ರು ಎಸ್ ಸಿ ಕೊಟ್ಟಿದ್ದಾರೆ ಬಟ್ ಇನ್ನು ಆದ್ರೆ ಹೆಬ್ಬಾಳದ ಆನಂದ್ ಕುಮಾರ್ನ ಸಮಾಧಾನ ಮಾಡಲಿಲ್ಲ ಅಲ್ವಾ ಹೌದು ವೆಂಕಟಸ್ವಾಮಿ ತೀರ್ಕ ಬಿಟ್ರು ಪಪ್ಪ ಅಲ್ಲಿ ಬೆಲ್ಲವೂ ಇದೆ ಈಸಿ ಏನಿಲ್ಲ ವರ್ಸಸ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ತೀವ್ರ ಹಣ ಮುಂದಿನ ವಿಧಾನಸಭಾ ಕ್ಷೇತ್ರ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುನ್ರಾಜು ಕಾಂಗ್ರೆಸ್ನಿಂದ ಸಿಟಿಂಗ್ ಎಂಎಲ್ ಎ ವೆಂಕಟರಮಣಯ್ಯ ಜೆಡಿಎಸ್ ಬಿ ಮುನೇಗೌಡ ಇದ್ದಾರೆ ತ್ರಿಕೋನ ಸ್ಪರ್ಧೆ 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 ಬಿಜೆಪಿ ಲೆಕ್ಕಾಚಾರಗಳು ಧೀರಜ್ ಮುನ್ರಾಜು ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಅವರ ರಂಗರಂಗನ ಅವಳಿ ಇಟ್ಕೊಂಡು ಅಂದ್ರೆ ಮಾಡ್ಕೊಂಡು ಅಬ್ಬರ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ಅಲ್ಲಿ ಬಿಜೆಪಿಗೆ ದೊಡ್ಡ ಶಕ್ತಿಯನ್ನು ತುಂಬಿಕೊಂಡು ಹೋಗಿದ್ದಾರೆ ಬಿ ಮುನೇಗೌಡರು ಚುನಾವಣೆ ಸೋತಿರೋ ಹಿನ್ನೆಲೆ ಅವ್ರಿಗೊಂದ್ ರೀತಿ ಇದು ಬೇಜಾರು ಅನುಕಂಪ ಕೆಲಸ ಮಾಡುತ್ತೆ ಅಂತ ಅವ್ರ ಲೆಕ್ಕಾಚಾರ ವೆಂಕಟರಮಣ ಎರಡ್ ಸಾವಿರ ಎಂ ಎಲ್ ಎ ಸಹಜವಾಗಿ ಆಡಳಿತ ವಿರೋಧಿಯಲ್ಲಿ ಅವ್ರನ್ನ ಕಾಡ್ತಾ ಇದೆ ಧೀರಜ್ ಮುಂದ್ರಾಜು ನಮ್ಗೆ ಅವಕಾಶ ಆಗತ್ತೆನೋ ಇದಾರೆ ಯಂಗ್ಸ್ಟರ್ ಆಗಿರೋ ಕಾರಣ ದೊಡ್ಡಬಳ್ಳಾಪುರದ ಬಗ್ಗೆ ತನ್ನದೇ ಆದಂತ ವಿಜನ್ ಇಟ್ಕೊಂಡಿರೋ ಕಾರಣ ಸೊ ಯುವಕ ಯುವ ಮತದಾರನ ಸೆಳೆಯಲು ಯಶಸ್ವಿಯಾಗಿದ್ದಾರೆ ಜೊತೆಗೆ ಬಿಜೆಪಿ ಸ್ಟ್ರಾಟಜಿ ಲೆಕ್ಕಾಚಾರ ಹೈಂದ ಮತಗಳು ಆಗಿ ಕನ್ಸಲ್ಟೆಟ್ ರೋಲ್ ಇರೋದು ಅಲ್ಲಿರೋದು ಇರತಕ್ಕಂತ ಲಿಂಗಾಯತ ಸಮುದಾಯ ಇದೆಲ್ಲವೂ ಕೂಡ ದೊಡ್ಡ ಮಟ್ಟಕ್ಕೆ ಅವ್ರಿಗೆ ಲಾಭ ಆಗ್ತಾ ಇದೆ ದೊಡ್ಡಬಳ್ಳಾಪುರ ತ್ರಿಕೋನ ಸ್ಪರ್ಧೆ ತ್ರಿಕೋನ ಸ್ಪರ್ಧೆ ಇದೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ನೆಲಮಂಗಲ ಬಿಜೆಪಿಯಿಂದ ಸಪ್ತಗಿರಿ ಶಂಕರ್ ನಾಯಕ್ ಕಾಂಗ್ರೆಸ್ ಇಂದ ಎನ್ ಶ್ರೀನಿವಾಸ್ ಜೆಡಿಎಸ್ ಇಂದ ಶ್ರೀನಿವಾಸ್ ಮೂರ್ತಿ ಇದು ವರ್ಸಸ್ ಫೈಟ್ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಹಣಹಣಿ ಇವ್ರ ನಡುವೆ ಹಣಹಿ ಜೆಡಿಎಸ್ ಭದ್ರಕೋಟೆಯಾಗ ಉಳ್ಕೊಂಡಿತ್ತು ಬಿಜೆಪಿ ಕೂಡ ಒಂದ್ಸರಿ ಗೆದ್ದಿದೆ ಎರಡ್ ಸಾವಿರದ ಎಂಟು ಈಚೆಗೆ ಚುನಾವಣೆಯಲ್ಲಿ ಆದರೆ ಸಪ್ತಗಿರಿ ಶಂಕರ್ ನಾಯಕ್ ಟಿಕೆಟ್ ಕೊಟ್ಟಿರುವ ಕಾರಣ ನಾಗರಾಜ್ ಸ್ವಲ್ಪ ಪರೋಚ ಗೆದ್ದಿರುವ ಕಾರಣ ಇಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಹಣ ಆಗುತ್ತೆ ಆಗತ್ತೆ ಒಟ್ಟಾರೆ ಬೆಂಗಳೂರು ಗ್ರಾಮಂತರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಜೆಪಿ ಒಂದರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಈ ಮೂಲಕ ಬೆಂಗಳೂರು ಗ್ರಾಮದಲ್ಲಿ ಒಂದು ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ